ಸ್ನೇಹಿತರೆ ನಮಸ್ಕಾರ ಜ್ಞಾನಕ್ಕೆ ನಮ್ಮ ದೇಶದಲ್ಲಿ ಕೊಟ್ಟಿರುವಂತಹ ಗೌರವ ಅತ್ಯಂತ ದೊಡ್ಡದು ನಿಮ್ಗೆ ಗೊತ್ತಿದೆ ಮೂರು ಯೋಗಗಳಲ್ಲಿ ಭಕ್ತಿಯೋಗ ಜ್ಞಾನಯೋಗ ಕರ್ಮಯೋಗ ಅಂತ ಹೇಳಬೇಕಾದ್ರೆ ಒಂದು ಯೋಗ ಜ್ಞಾನಯೋಗ ಇದನ್ನು ನಾವು ಭಾರತೀಯರು ಹೇಳಿರುವಂಥದ್ದು ಅದೇ ರೀತಿಯಲ್ಲಿ ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ ಅದರಲ್ಲಿ ಹೇಳ್ತಾರೆ ಜಗತ್ತಿನ ಎಲ್ಲ ದೇಶಗಳಿಂದ ವಿದ್ಯಾರ್ಥಿಗಳು ಭಾರತಕ್ಕೆ ಬರಿ ಇದ್ದರು ಕಲಿಯೋದಕ್ಕೆ ಅಂತ ಹೇಳಿ ಇಂತಹ ಒಂದು ದೊಡ್ಡ ಜ್ಞಾನ ಪರಂಪರೆ ಇರುವಂಥ ಈ ದೇಶದಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಯಾವುದೋ ಒಂದು ಸಂಶೋಧನೆ ಯಾವುದೋ ಒಂದು ಆವಿಷ್ಕಾರ ಈ ರೀತಿಯ ಸಾಧನೆಗಳಿಗೆ ಹೆಸರು ಮಾಡಬೇಕಾಗಿತ್ತು ಆದರೆ ನಮ್ಮಲ್ಲಿ ಪದೇ ಪದೇ ಒಂದು ವಿಶ್ವವಿದ್ಯಾಲಯ ಹೆಸರು ಇದೆ ಆವಿಷ್ಕಾರಗಳಿಗೆ ಸಂಶೋಧನೆಗಳಿಗೆ ಅಲ್ಲ ಮತ್ತು ಅದು ಯಾವ ಕಾರಣಕ್ಕೆ ಅಂತ ಹೇಳಿದರೆ ಈ ದೇಶವನ್ನು ತುಂಡು ಮಾಡ್ತೇವೆ ಈ ದೇಶವನ್ನು ಒಡೀತೇವೆ ಈ ದೇಶದಲ್ಲಿ ನಾವು ಒಂದು ಪ್ರತ್ಯೇಕತಾವಾದವನ್ನು ಬೆಳೆಸ್ತಾ ಇದ್ದೀವಿ ಬೆಳೆಸ್ತೇವೆ ಅನ್ನೋ ಕಾರಣಕ್ಕೆ ಒಂದು ಏನು ಚಳವಳಿ ಮಾಡುವ ಕಾರಣಕ್ಕೆ ಒಂದು ವಿಶ್ವವಿದ್ಯಾಲಯ ಪ್ರಸಿದ್ಧವಾಗ್ತಾ ಇದೆ ಇದು ಯಾವುದು ಅಂತ ಹೇಳಿದರೆ ಜವಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ನಾವು ಸಂಕ್ಷಿಪ್ತವಾಗಿ ಜೆ ಎನ್ ಯು ಅಂತ ಹೇಳ್ತೇವೆ ಜೆ ಎನ್ ಯು ಶುರುವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಈ ಒಂದು ವಿಶ್ವವಿದ್ಯಾಲಯ ಶುರುವಾಗೋದಕ್ಕೆ ಬಹಳ ಒಂದು ಮುಖ್ಯವಾದಂಥ ಕಾರಣ ಇತ್ತು ಅದೇನು ಅಂತ ಹೇಳಿದರೆ ಆ ಕಾಲದಲ್ಲಿ ನಮ್ಮ ದೇಶ ರಷ್ಯಾದ ಒಂದು ಸಪೋರ್ಟನ್ನು ಪಡಿತಾ ಇತ್ತು ಬೆಂಬಲವನ್ನು ಪಡೀತಾ ಇತ್ತು ಆ ರಷ್ಯಾದಲ್ಲಿ ಆಗ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಈ ಕಮ್ಯುನಿಸ್ಟ್ ಸರ್ಕಾರ ನಮ್ಮ ದೇಶದಲ್ಲೂ ಕೂಡ ಕಮ್ಯುನಿಸಮನ್ನು ತುಂಬ ತುಂಬಾ ಏನು ವಿಶಾಲವಾಗಿ ಹರಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜೆ ಎನ್ ಯು ಅನ್ನೋ ವಿಶ್ವವಿದ್ಯಾಲಯವನ್ನು ತೆರೆಯುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ವಿಶ್ವವಿದ್ಯಾಲಯ ಶುರುವಾಯಿತು ಆದರೆ ಅದು ಅದು ಶುರುವಾಗೋದಕ್ಕಿಂತ ನಾಲ್ಕು ವರ್ಷ ಮುಂಚೆ ಸಾವಿರದ ಒಂಬೈನೂರ ಅರವತ್ತೈದರ ಹೊತ್ತಲ್ಲಿ ಈ ವಿಶ್ವವಿದ್ಯಾಲಯದ ಒಂದು ವಿಭಾಗ ಕಾರ್ಯಾರಂಭ ಮಾಡುತ್ತೆ ಆ ವಿಭಾಗದ ಹೆಸರು ಏನು ಅಂತ ಹೇಳಿದರೆ ರಷ್ಯನ್ ಸ್ಟಡೀಸ್ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೆ ಕಳೆದ ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ಈ ವಿಶ್ವವಿದ್ಯಾಲಯ ನಮ್ಮ ದೇಶದಲ್ಲಿ ಮಾಡಿರುವಂಥ ಡ್ಯಾಮೇಜಸ್ ಏನಿದೆ ಅದು ಬಹಳ ದೊಡ್ಡದು ಉದಾಹರಣೆಗೆ ಇಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿದ್ದಂಥ ರೋಮಿಲತಾಪುರವರು ಅವರು ನಮ್ಮ ದೇಶದ ಪಠ್ಯಪುಸ್ತಕಗಳನ್ನು ಬರೆದರು ಇತಿಹಾಸ ಪಠ್ಯಪುಸ್ತಕಗಳನ್ನು ಬರೆದರು ಅದರಲ್ಲಿ ಈ ದೇಶವನ್ನು ಯಾರು ತುಂಡು ಮಾಡಿದರು ಯಾರು ವಿಧ್ವಂಸಕಾರಿಗಳಾಗಿ ವಿಧ್ವಂಸಕ ಶಕ್ತಿಗಳಾಗಿ ಈ ದೇಶದಲ್ಲಿ ಆಳ್ವಿಕೆ ಮಾಡಿದರೋ ಅವರನ್ನು ದೊಡ್ಡ ನಾಯಕರು ಅಂತ ಹೇಳಿ ಬಿಂಬಿಸುವಂಥ ಕೆಲಸವನ್ನು ರೋಮಿಲಾ ಥಾಪರ್ ಅವರು ಪಠ್ಯಪುಸ್ತಕಗಳ ಮೂಲಕ ಮಾಡಿದರು ಇವರು ಈ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ರು ಇದು ಒಂದೇ ಅಲ್ಲ ಅನೇಕ ಪ್ರಾಧ್ಯಾಪಕರು ಇಲ್ಲಿ ಪಾಠ ಮಾಡ್ತಾ ಇದ್ದಂಥವರು ಅವರು ಈ ದೇಶದ ಒಂದು ಸಾರ್ವಭೌಮತೆ ಏನಿದೆ ಅದನ್ನು ಒಡೆಯೋದಕ್ಕೆ ಬಹಳ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಲ್ಲಿ ಜರ್ಮನ್ ಡಿಪಾರ್ಟ್ಮೆಂಟ್ನ ಒಬ್ಬರು ಪ್ರೊಫೆಸರ್ ಆಗಿದ್ದರು ಬಾದಲ್ ಗಾನಾ ಚಕ್ರವರ್ತಿ ಅಂತ ಹೇಳಿ ಅವರು ಒಂದು ದೀರ್ಘವಾದಂಥ ಒಂದು ಲೆಟರನ್ನು ಬರೀತಾರೆ ಈ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ಗೆ ಬರೀತಾರೆ ಅದರಲ್ಲಿ ಅವರು ಹೇಳ್ತಾರೆ ಇಲ್ಲಿ ಬಹಳ ದೊಡ್ಡ ಒಂದು ಪ್ರತ್ಯೇಕತಾವಾದಿಗಳ ಒಂದು ಗುಂಪು ಇಲ್ಲಿ ಬೆಳೀತಾ ಇದೆ ಸುಮಾರು ಮುನ್ನೂರು ಜನ ಇಲ್ಲಿಯ ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿ ಸೇರಿಕೊಂಡಿದ್ದಾರೆ ಇವರೆಲ್ಲ ಭಯೋತ್ಪಾದಕರು ಇವರು ಆ ಕಡೆ ಪಾಕಿಸ್ತಾನದ ಬೆಂಬಲವನ್ನು ಪಡಿತಾ ಇದ್ದಾರೆ ಈ ಕಡೆ ಚೀನಾದ ಬೆಂಬಲವನ್ನು ಪಡಿತಾ ಇದ್ದಾರೆ ಮತ್ತೊಂದು ಕಡೆ ರಷ್ಯಾದ ಬೆಂಬಲವನ್ನು ಪಡಿತಾ ಇದ್ದಾರೆ ಇವರೆಲ್ಲ ಈ ನಮ್ಮ ದೇಶವನ್ನು ಒಡೆಯೋದಕ್ಕೆ ನಮ್ಮ ದೇಶದಲ್ಲಿ ವಿಧ್ವಂಸಕ ಶಕ್ತಿಗಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೊಂಬತ್ತ ಆರರಲ್ಲಿ ಒಬ್ಬರು ಪ್ರೊಫೆಸರ್ ಆ ಕ್ಯಾಂಪಸ್ನಲ್ಲೇ ಇದ್ದಂಥ ಒಬ್ಬರು ಪ್ರೊಫೆಸರ್ ಅವರು ರಿಜಿಸ್ಟ್ರಾರ್ಗೆ ಪತ್ರ ಬರೀತಾರೆ ಇದರ ಇದಾದ ಮೇಲೆ ಯಾವ ಕ್ರಮಗಳಿಂದ ಕೂಡ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ತಗೊಳ್ಳೋದಿಲ್ಲ ಎರಡು ಸಾವಿರದಲ್ಲಿ ಇಲ್ಲಿ ಒಂದು ಕವಿಗೋಷ್ಠಿ ಆಗುತ್ತೆ ಇಂಡೋಪಾಕ್ ಮುಷೈರಾ ಅಂತ ಹೇಳಿ ಒಂದು ಕವಿಗೋಷ್ಠಿ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಒಂಬತ್ತರಲ್ಲಿ ನಮ್ಮ ದೇಶದಲ್ಲಿ ಕಾರ್ಗಿಲ್ ಯುದ್ಧ ಆಯಿತು ಪಾಕಿಸ್ತಾನದ ಸೈನಿಕರು ಯಾವ ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡಿದ್ರು ಅದನ್ನು ನಾವು ಅವರನ್ನು ಹೊಡೆದು ಓಡಿಸಿ ಆ ಜಾಗವನ್ನು ನಾವು ಮರಳಿ ನಮ್ಮ ಭಾರತದ ಮೇರೆಯೊಳಗೆ ತಗೊಂಡ್ವಿ ಎರಡು ಸಾವಿರದಲ್ಲಿ ಈ ಕ್ಯಾಂಪಸ್ನ ಒಳಗಡೆ ನಡೆಯುವಂಥ ಒಂದು ಕವಿಗೋಷ್ಠಿಯಲ್ಲಿ ಅವರು ಪುಂಖಾನುಪುಂಖವಾಗಿ ಈ ಪಾಕಿಸ್ತಾನವನ್ನು ಹೊಗಳುವಂಥ ಪದ್ಯಗಳನ್ನು ವಾಚನ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಎರಡು ಜನ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದಂಥ ಎರಡು ಮೇಜರ್ಗಳು ಅವರು ಭಾಗವಹಿಸಿರ್ತಾರೆ ಸೈನಿಕರು ಅಂದರೆ ಸೇನಾಧಿಕಾರಿಗಳು ಭಾಗವಹಿಸಿರ್ತಾರೆ ಇಲ್ಲಿ ವೇದಿಕೆ ಮೇಲೆ ನಿರಂತರವಾಗಿ ಪಾಕಿಸ್ತಾನದ ಹೊಗಳಿಕೆ ಪ್ರಾಕ್ ಪಾಕಿಸ್ತಾನದ ಮೇಲೆ ಪ್ರಶಂಸೆ ಈ ರೀತಿಯ ಒಂದು ಏನು ಸ್ತುತಿ ನಡೀತಾ ಇರಬೇಕಾದ್ರೆ ಅವರು ಎದ್ದು ನಿಂತು ಪ್ರಶ್ನೆ ಮಾಡ್ತಾರೆ ನೀವು ಭಾರತದಲ್ಲಿದ್ದೀರಿ ಭಾರತದ ನೆಲದ ಇದನ್ನು ಅನ್ನ ನೀರನ್ನು ನೀವು ತಗೋತಾ ಇದ್ದೀರಿ ಆದರೆ ಭಾರತವನ್ನು ಈ ರೀತಿ ನೀವು ತೆಗುವ ಕಾರ್ಯಕ್ರಮವನ್ನು ಇದ್ದೀರಿ ಅಂತ ಹೇಳುವಾಗ ಆ ಇಬ್ಬರು ಮಿಲಿಟ್ರಿ ಆಫೀಸರ್ಗಳನ್ನು ಅಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಹೊಡೆದು ಓಡಿಸಿ ಆಮೇಲೆ ಅವರು ಕೊನೆಗೆ ತಮ್ಮ ಆತ್ಮರಕ್ಷಣೆಗಾಗಿ ರಿವಾಲ್ವರನ್ನು ತೆಗಿಬೇಕಾಗುತ್ತೆ ಅಂತಹ ಒಂದು ಸಂದರ್ಭ ಅಲ್ಲಿ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ಈ ಕ್ಯಾಂಪಸ್ನ ಒಳಗಡೆ ಇನ್ನೊಂದು ಸಂಭ್ರಮಾಚರಣೆಯ ಕಾರ್ಯಕ್ರಮ ನಡೆಯುತ್ತೆ ಅದೇನು ಅಂತ ಹೇಳಿದರೆ ಅದೇ ವರ್ಷ ದಂತೇವಾಡ ಅನ್ನುವ ಒಂದು ಜಾಗದಲ್ಲಿ ಎಪ್ಪತ್ತಾರು ಜನ ಸಿ ಆರ್ ಪಿ ಎಫ್ ಯೋಧರನ್ನು ನಕ್ಸಲರು ಹೊಡೆದುಕೊಳ್ತಾರೆ ಬಹಳ ಒಂದು ಅಮಾನುಷವಾದಂಥ ರೀತಿಯಲ್ಲಿ ಅವರನ್ನು ಹೊಡೆದುಕೊಳ್ತಾರೆ ನಮ್ಮ ದೇಶದ ಸಿ ಆರ್ ಪಿ ಎಫ್ ಯೋಧರನ್ನು ಕೊಂದದ್ದಕ್ಕೆ ಈ ಕ್ಯಾಂಪಸ್ನ ಒಳಗಡೆ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಕ್ಯಾಂಪಸ್ನ ಒಳಗಡೆ ಮಾ ಮಾದಕ ವಸ್ತುಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳನ್ನು ಬಂಧನ ಮಾಡ್ತಾರೆ ಅಂದರೆ ಈ ಕ್ಯಾಂಪಸ್ನ ಒಳಗಡೆ ಡ್ರಗ್ಸ್ ಅನ್ನುವಂಥದ್ದು ಬಹಳ ವ್ಯಾಪಕವಾಗಿ ಎಲ್ಲ ಕಡೆ ಹರಡಿರುವಂಥದ್ದು ಆ ಸಂದರ್ಭದಲ್ಲಿ ಪೊಲೀಸರು ಆ ಕ್ಯಾಂಪಸ್ನ ಒಳಗಡೆ ಹೋಗ್ತಾರೆ ಅಲ್ಲಿಯ ಕೆಲವು ವಿದ್ಯಾರ್ಥಿಗಳನ್ನು ಅವರು ತಗೊಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದೇನು ಅಂತ ಹೇಳಿದರೆ ಮಹಿಷಾ ದಿವಸ ಹೇಳಿ ಮಹಿಷಾಸುರ ಡೇ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ನವರಾತ್ರಿಯ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ ಇದು ಬಂಗಾಳದಲ್ಲಿ ಶುರುವಾಗುವಂಥದ್ದು ಬಂಗಾಳದ ಜಾಧವುರ್ ಯೂನಿವರ್ಸಿಟಿಯಲ್ಲಿ ಶುರುವಾಗುವಂಥ ಮಹಿಷಾಸುರ ಡೇಯನ್ನು ಜೆ ಎನ್ ಅವರು ತುಂಬ ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಮಗೆ ಕಾಳಿ ಅಥವಾ ದೇವಿ ನಮ್ಮ ದೇವ ದೇವರಲ್ಲ ನಮಗೆ ಮಹಿಷಾಸುರನೇ ನಮ್ಮ ಆರಾಧ್ಯ ದೇವ ಅಂತ ಹೇಳಿಕೊಂಡು ಅವರೊಂದು ಪ್ರೋಗ್ರಾಮನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳುವ ಮಾತು ಏನಂತ ಹೇಳಿದರೆ ದುರ್ಗೆ ಅಂತ ಹೇಳುವಂಥದ್ದು ಅವಳು ದೇವರಲ್ಲ ಅವಳೊಂದು ಲೈಂಗಿಕ ಕಾರ್ಯಕರ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬಹಳ ದೊಡ್ಡ ಪ್ರಚಾರ ಈ ಒಂದು ಕ್ಯಾಂಪಸ್ನಲ್ಲಿ ಸಿಗುತ್ತೆ ನಂತರ ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಇಲ್ಲಿ ಮತ್ತೊಂದು ಕಾರ್ಯಕ್ರಮ ನಡೆಯುತ್ತದೆ ಅದೇನು ಅಂತ ಹೇಳಿದರೆ ಅಫ್ಜಲ್ ಗುರು ಅನ್ನುವ ಒಬ್ಬ ಭಯೋತ್ಪಾದಕ ನಮ್ಮ ಸಂಸತ್ತಿಗೆ ಬಾಂಬಿಟ್ಟಂಥ ಒಬ್ಬ ಭಯೋತ್ಪಾದಕ ಇವನನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೇಣಿಗೆ ಹಾಕಿರ್ತಾರೆ ಆದರೆ ಅವನು ಸತ್ತ ಎರಡು ವರ್ಷ ಆದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಜೆ ಎನ್ ಯುನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋ ಆಯೋಜನೆ ಮಾಡ್ತಾರೆ ಅದರಲ್ಲಿ ಈ ಅಫ್ಜಲ್ ಗುರು ಮತ್ತು ಮಕ್ಬೂಲ್ ಭಟ್ ಅಂತ ಹೇಳುವಂಥ ಎರಡು ಉಗ್ರಗಾಮಿಗಳನ್ನ ವೈಭವೀಕರಿಸಿ ಇವರೇ ನಮ್ಮ ನಾಯಕರು ಇವರೇ ನಮ್ಮ ಆರಾಧ್ಯ ದೈವ ಅನ್ನೋ ರೀತಿಯಲ್ಲಿ ವೈಭವೀಕರಿಸಿ ಇವರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಈ ಜೆ ಎನ್ ಯುನಲ್ಲಿದ್ದಂಥ ಪ್ರತ್ಯೇಕತಾವಾದಿಗಳು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಒಂದು ಬಹಳ ದೊಡ್ಡ ಗಲಾಟೆ ಆಗ್ತದೆ ಎ ಬಿ ವಿ ಪಿ ಕಾರ್ಯಕರ್ತರು ಅಲ್ಲಿ ಒಳ ಒಳಗೆ ಬಂದು ಆ ಕಾರ್ಯಕ್ರಮ ನಡೀಬಾರ್ದು ಅಂತ ಹೇಳ್ತಾರೆ ರಿಜಿಸ್ಟ್ರಾರಿಗೆ ಪತ್ರ ಬರೀತಾರೆ ಇದೆಲ್ಲ ಆದಾಗ ಅಲ್ಲಿ ಆ ಏನು ಪ್ರತ್ಯೇಕತಾವಾದಿಗಳಿದ್ರು ಅವರೆಲ್ಲ ಒಂದು ದೊಡ್ಡ ಒಂದು ಘೋಷಣೆ ಮಾಡಿಕೊಂಡು ಅಲ್ಲಿ ದೊಡ್ಡ ದಾಂಧಲೆಯನ್ನು ಎಬ್ಬಿಸ್ತಾರೆ ಆಗ ಅವರು ಹೇಳುವ ಮಾತು ಏನು ಅಂತ ಹೇಳಿದರೆ ನಾವು ಈ ದೇಶವನ್ನು ತುಂಡು ಮಾಡ್ತೇವೆ ನಾವು ದೇಶವನ್ನು ಒಡಿತೇವೆ ಅಂತ ಹೇಳಿ ಇದು ಬಹುಶಃ ನೀವು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ನೀವು ನೋಡಿರ್ತೀರಿ ಯಾರು ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ಸಾರ್ವಭೌಮತೆಯ ಸಂಕೇತವಾಗಿರುವಂತಹ ಸಂಸತ್ತಿಗೆ ಬಾಂಬ್ ಇಟ್ಟಿದ್ದನೋ ಯಾರು ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಬಾಂಬ್ ಸರಣಿ ಬಾಂಬ್ ಸ್ಫೋಟ ನಡೆಯುವಂಥ ಒಂದು ಸ್ಕೆಚ್ ಹಾಕಿದ್ನೋ ಅಂತಹ ಒಬ್ಬ ಉಗ್ರಗಾಮಿಯನ್ನು ನಾವು ಅವನನ್ನು ದೊಡ್ಡ ಒಂದು ದೇವತೆ ಅನ್ನೋ ರೀತಿಯಲ್ಲಿ ಆರಾಧನೆ ಮಾಡ್ತೇವೆ ಅಂತ ಹೇಳುವ ವ್ಯಕ್ತಿಗಳು ಈ ಜೆ ಎನ್ ಯು ಕ್ಯಾಂಪಸ್ನಲ್ಲಿ ಇದ್ದರು ಅದೇ ವರ್ಷ ಇನ್ನೊಂದು ಘಟನೆ ನಡೀತದೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಒಬ್ಬ ಹುಡುಗ ಅವನು ಮಾದಕ ವಸ್ತುವನ್ನು ಸೇವನೆ ಮಾಡಿ ಅಲ್ಲಿಯ ಹುಡುಗಿಯರನ್ನು ರೇಪ್ ಮಾಡ್ತಾನೆ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಇನ್ನೊಂದು ಘಟನೆಯನ್ನು ಈ ಕ್ಯಾಂಪಸ್ನಲ್ಲಿ ನೋಡ್ತೇವೆ ಅದೇನಂತ ಹೇಳಿದರೆ ಅಲ್ಲಿಯ ಹುಡುಗರ ಕ್ಯಾಂಪಸ್ ಹುಡುಗರ ಹಾಸ್ಟೆಲ್ನಲ್ಲಿ ದಾಳಿ ಮಾಡಿದಾಗ ಅಲ್ಲಿ ಅವರಿಗೆ ಕಾಂಡಮ್ಗಳು ಸಿಗ್ತವೆ ಬಾಟಲ್ಗಳು ಸಿಗ್ತವೆ ಹದಿಮೂರು ಜನ ಹುಡುಗಿಯರು ಬೇರೆ ಬೇರೆ ಅಂದರೆ ನಾವು ಪತ್ರಿಕೆಯಲ್ಲಿ ಅಥವಾ ಟಿ ವಿಯಲ್ಲಿ ನೇರವಾಗಿ ತೋರಿಸ್ಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಆ ಹದಿಮೂರು ಹುಡುಗಿಯರು ಆ ಹಾಸ್ಟೆಲ್ಗಳಲ್ಲಿ ಸಿಗ್ತಾರೆ ಅಂದರೆ ನೀವು ಇದನ್ನು ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಈ ಕ್ಯಾಂಪಸ್ನಲ್ಲಿ ಬೇರೆ ಬೇರೆ ರೀತಿಯ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ತೀರಾ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಹದಿನಾಲ್ಕನೇ ತಾರೀಕು ಅವತ್ತು ಬೆಳಿಗ್ಗೆ ಒಂದು ಘಟನೆ ಈ ಕ್ಯಾಂಪಸ್ನಲ್ಲಿ ನಡೆದಿದೆ ಅದೇನಂತ ಹೇಳಿದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಒಂದು ದೊಡ್ಡ ವಿಗ್ರಹವನ್ನು ಈ ಕ್ಯಾಂಪಸ್ನೊಳಗಡೆ ಉದ್ಘಾಟನೆ ಮಾಡಬೇಕು ಅಂತ ತಯಾರಿ ಆಗ್ತಾ ಇತ್ತು ಅದು ಯಾರ ವಿಗ್ರಹ ಅಂತ ಹೇಳಿದರೆ ವಿವೇಕಾನಂದರ ವಿಗ್ರಹ ಸ್ವಾಮಿ ವಿವೇಕಾನಂದರ ಆ ಒಂದು ವಿಗ್ರಹ ಏನು ಅಂತಿಮ ಹಂತದಲ್ಲಿತ್ತು ಅದರ ತಯಾರಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಕೆಲವು ಏಳೆಂಟು ಜನ ಹುಡುಗರು ಹೋಗಿ ದುಷ್ಕರ್ಮಿಗಳು ಅಂತಲೇ ಹೇಳ್ಬೋದು ಅವರು ಹೋಗಿ ಬೆಳಗಿನ ಜಾವದಲ್ಲಿ ಆ ವಿಗ್ರಹವನ್ನು ಏನು ಅದಕ್ಕೆ ವಿರೂಪ ಮಾಡಿ ಅದರ ಸುತ್ತ ಏನೇನೋ ವಿಕೃತಿಗಳನ್ನು ಬರೆದು ಒಂದು ರೀತಿಯಲ್ಲಿ ಮತ್ತೊಂದು ರೀತಿಯ ದಾಂಧಲೆಯನ್ನು ಎಬ್ಬಿಸಿದ್ದಾರೆ ಮತ್ತು ಪೊಲೀಸರು ಬಂದಿದ್ದಾರೆ ಎಫ್ ಐ ಆರ್ಗಳಾಗಿದೆ ವಿದ್ಯಾರ್ಥಿಗಳನ್ನು ಯಾರು ಇದನ್ನು ಈ ಕೆಲಸವನ್ನು ಮಾಡಿದವರು ಅಂತ ಹೇಳಿ ಅವರು ಹುಡುಕ್ತಾ ಇದ್ದಾರೆ ಈ ಎಲ್ಲ ಘಟನೆಗಳನ್ನು ನಾವು ನೋಡಿದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಬಂದರೆ ಈ ವಿಶ್ವವಿದ್ಯಾಲಯದಲ್ಲಿ ನಿಜವಾಗಿ ಏನು ನಡೀತಾ ಇದೆ ಅನ್ನೋದು ನಾವು ಪ್ರಜ್ಞಾವಂತರು ಚಿಂತನೆ ಮಾಡಬೇಕು ಚಿಂತೆ ಮಾಡಬೇಕಾದಂಥ ಒಂದು ಒಂದು ಸಂದರ್ಭ ಇಲ್ಲಿ ಎದುರಾಗ್ತದೆ ಇಲ್ಲಿ ಪಾಠ ಮಾಡ್ತಾ ಇರುವಂಥ ವಿದ್ ಅಧ್ಯಾಪಕರಿರ್ಬೋದು ಮತ್ತು ಇಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿರ್ಬೋದು ಇವರೆಲ್ಲರೂ ಕೂಡ ಒಂದೇ ಸಿದ್ಧಾಂತಕ್ಕೆ ಸೇರಿದವರು ಅವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಅಪ್ಪಿಕೊಂಡವರು ಈ ಕಮ್ಯುನಿಸಮ್ನಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ನಂಬಿದವರು ಮತ್ತು ಆ ಕಮ್ಯುನಿಸಮ್ ಏನು ಹೇಳುತ್ತದೆ ಅಂದರೆ ಹಿಂಸಾಚಾರದ ದಾರಿ ಮತ್ತು ಈ ದೇಶವನ್ನು ನಾವು ಒಡಿಬೇಕು ಅಂತ ಹೇಳುವಂಥ ಒಂದು ವಿಚಾರ ಇದನ್ನೆಲ್ಲವನ್ನು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಇವರು ಪ್ರಚಾರ ಮಾಡ್ತಾ ಇರುವವರು ಇವರಿಗೆ ತಮಾಷೆ ಏನಂತ ಹೇಳಿದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರವೇ ಇವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಇವರಿಗೆ ಹಾಸ್ಟೆಲ್ಗಳನ್ನು ಕೊಟ್ಟಿದೆ ಅತ್ಯಂತ ಕಡಿಮೆ ಶುಲ್ಕವನ್ನು ನಿಗದಿ ಮಾಡಿದೆ ಇಲ್ಲಿ ಸೇರಿದಂಥ ಎಷ್ಟೋ ವಿದ್ಯಾರ್ಥಿಗಳು ನಾಲ್ಕೈದು ವರ್ಷಗಳಾದರೂ ಕೂಡ ತಮ್ಮ ಪದವಿಯನ್ನು ಮುಗಿಸ್ತಾ ಇಲ್ಲ ಕೆಲವರಂತೂ ಹತ್ತು ಹದಿನೈದು ವರ್ಷಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ಪಿ ಎಚ್ ಡಿಗೆ ಅಂತ ಸೇರಿದವರು ಹದಿನೈದು ವರ್ಷ ಆದರೂ ಪಿ ಎಚ್ ಡಿ ಮಾಡದೆ ಇಲ್ಲೇ ಈ ಕ್ಯಾಂಪಸ್ಗಳಲ್ಲೇ ಉಳ್ಕೊಂಡಿದ್ದಾರೆ ಮತ್ತು ಅವರು ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಅದು ಪ್ರತ್ಯೇಕತಾ ಹೋರಾಟ ಇರ್ಬೋದು ಅಥವಾ ಯಾವುದೋ ಒಂದು ಹೋರಾಟ ಪ್ರತಿಭಟನೆ ಇರ್ಬೋದು ಘೇರಾವ್ ಇರ್ಬೋದು ಅಥವಾ ಯಾವುದೋ ಒಂದು ಪ್ರತ್ಯೇಕತಾವಾದಿಯನ್ನು ಕರೆದು ಕ್ಯಾಂಪಸ್ನ ಒಳಗಡೆ ಕರೆದು ಅವರ ಅವರ ಮೂಲಕ ಭಾಷಣ ಉಪನ್ಯಾಸಗಳನ್ನು ನಡೆಸುವಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಯಾವುದೇ ಒಂದು ಕಾನೂನಿಗೆ ಒಳಪಡದೆ ಇವರೆಲ್ಲ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಪ್ರಶ್ನೆ ಬರುವಂಥದ್ದು ಏನು ಅಂತ ಹೇಳಿದರೆ ಇಂತಹ ಒಂದು ಕ್ಯಾಂಪಸ್ಗೆ ಈ ಎಲ್ಲ ಅನೈತಿಕ ಚಟುವಟಿಕೆಗಳು ನಡೀತಾ ಇರುವಂಥ ಒಂದು ಕ್ಯಾಂಪಸ್ಗೆ ನಾವು ಭಾರತೀಯರ ತೆರಿಗೆ ದುಡ್ಡು ಪೋಲಾಗಬೇಕಾ ಯಾಕಂದರೆ ಇವರು ಇಲ್ಲಿ ಶುಲ್ಕ ಇಲ್ಲ ಇವರಿಗೆ ತುಂಬ ಕಡಿಮೆ ಶುಲ್ಕ ಆಮೇಲೆ ಹಾಸ್ಟೆಲ್ಗಳಲ್ಲಿ ತುಂಬ ಕಡಿಮೆ ಶುಲ್ಕಕ್ಕೆ ಇವರಿಗೆ ಹಾಸ್ಟೆಲ್ ಸಿಗುತ್ತೆ ಅದರ ಜೊತೆಗೆ ಇವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಕಾಲರ್ಶಿಪ್ಗಳು ಸಿಗುತ್ತೆ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರದಿಂದ ಐದು ಹತ್ತು ಸಾವಿರದವರೆಗೆ ಸ್ಕಾಲರ್ಶಿಪ್ಗಳು ಸಿಗುತ್ತೆ ಈ ಎಲ್ಲ ಫೆಸಿಲಿಟಿಗಳನ್ನು ಕೊಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದರೆ ನಮ್ಮ ಭಾರತೀಯ ತೆರಿಗೆ ದುಡ್ಡಿನಿಂದ ನಾವು ಭಾರತೀಯರು ಕಷ್ಟಪಟ್ಟು ದುಡಿದು ಸಂಪಾದಿಸಿ ಕಟ್ಟಿದಂತಹ ತೆರಿಗೆಯ ದುಡ್ಡು ಇಲ್ಲಿ ಈ ವಿದ್ಯಾರ್ಥಿಗಳ ಮೋಜು ಮಸ್ತಿಗೆ ಖರ್ಚಾಗಬೇಕಾ ವ್ಯಯ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಮತ್ತು ಇವರಿಗೆ ಯಾರಿಗೂ ಕೂಡ ನಾವು ಈ ಪದವಿಯನ್ನು ಮುಗಿಸ್ಬೇಕು ಹೊರಗೆ ಬರಬೇಕು ನಾವು ಉದ್ಯೋಗ ಹಿಡಿಬೇಕು ಅನ್ನೋ ಯಾವೊಂದು ಯೋಚನೆಗಳು ಕೂಡ ಇಲ್ಲ ನಾವು ವಿದೇಶಗಳ ಯೂನಿವರ್ಸಿಟಿಗಳನ್ನು ನೋಡ್ಬೋದು ವಿದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಪದವಿಯನ್ನು ಪಡೀತಾ ಇರ್ತಾರೆ ಅದರ ಜೊತೆಗೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಅದರ ಶುಲ್ಕವನ್ನು ಹೊಂದಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ಇಲ್ಲಿ ಅಂತಹ ಯಾವ ಒಂದು ಪ್ರಯತ್ನವನ್ನು ಕೂಡ ಈ ವಿದ್ಯಾರ್ಥಿಗಳು ಮಾಡೋದಿಲ್ಲ ಯಾತದಕ್ಕೆ ಅಂತ ಹೇಳಿದರೆ ಅವರಿಗೆ ತಿಂಗಳು ತಿಂಗಳು ಇಷ್ಟಿಷ್ಟು ಅಂತ ಅವರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಕ್ಯಾಂಟೀನ್ ಊಟ ಸಿಗ್ತಾ ಇದೆ ವಸತಿ ಸಿಗ್ತಾ ಇದೆ ಮತ್ತು ಟ್ಯೂಷನ್ ಫೀ ಅಂದರೆ ಈ ಶಿಕ್ಷಣ ಶುಲ್ಕ ಕೂಡ ಅತ್ಯಂತ ಕಡಿಮೆ ದರದ ಆಗಿರೋದ್ರಿಂದ ಅವರಿಗೆ ಆ ಚಿಂತೆ ಕೂಡ ಇಲ್ಲ ಹಾಗಾಗಿ ಇವರೆಲ್ಲ ಬಂದವರು ಎಂಟು ಹತ್ತು ವರ್ಷಗಳ ಕಾಲ ಈ ಕ್ಯಾಂಪಸ್ನಲ್ಲಿ ಉಳ್ಕೊಂಡು ಈ ಕ್ಯಾಂಪಸನ್ನು ಎಷ್ಟು ಹಾಳು ಮಾಡೋದಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದರಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಶಿಕ್ಷಕರು ಕೂಡ ಕೂಡ ಸೇರಿಕೊಂಡಿದ್ದಾರೆ ಅನ್ನೋದು ಬಹಳ ಖೇದದ ವಿಚಾರ ನಿಮಗೆ ಒಂದು ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಇದು ನಮ್ಮ ಕರ್ನಾಟಕಕ್ಕೆ ಕೂಡ ಸಂಬಂಧಪಟ್ಟಿರೋ ವಿಚಾರ ಆಗಿರೋದ್ರಿಂದ ಇದರ ಬಗ್ಗೆ ನಿಮಗೆ ಹೇಳ್ತೇನೆ ಇಲ್ಲಿ ಕನ್ನಡ ಅಧ್ಯಯನ ಪೀಠ ಅಂತ ಒಂದು ಒಂದು ಪೀಠವನ್ನು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಶುರು ಮಾಡಿದರು ಇದಕ್ಕೆ ಚೇರ್ಮನ್ ಆಗಿ ಹೋದವರು ನಮ್ಮ ಕನ್ನಡದ ಒಬ್ಬ ಸಾಹಿತಿ ಕಮ್ಯುನಿಸ್ಟ್ ವಿಚಾರದ ವಿಚಾರಧಾರೆ ಇರುವಂಥ ಒಬ್ಬರು ಸಾಹಿತಿ ಬಿಳಿಮಲೆ ಪುರುಷೋತ್ತಮ ಬಿಳಿಮಲೆ ಅಂತ ಹೇಳಿ ಇವರು ಅಲ್ಲಿ ಹೋಗಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ನಾನು ಕನ್ನಡ ಕಲಿಸ್ತೇನೆ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡ ಕಲಿಸ್ತೇನೆ ಅಂತ ಹೇಳಿ ಒಂದು ಮೂರ್ನಾಲ್ಕು ವರ್ಷಗಳನ್ನು ತಗೊಂಡು ಒಂದು ವೆಬ್ಸೈಟ್ ಮಾಡಿದ್ದಾರೆ ನೀವೆಲ್ಲ ಅದನ್ನು ಚೆಕ್ ಮಾಡ್ಬೋದು ಕನ್ನಡ ಕಲಿಕೆ ಡಾಟ್ ಓ ಆರ್ ಜಿ ಅಂತ ಹೇಳಿ ಒಂದು ವೆಬ್ಸೈಟ್ ಮಾಡಿದ್ದಾರೆ ಈ ವೆಬ್ಸೈಟ್ ಮಾಡೋದಕ್ಕೆ ಅವರು ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ತಗೊಂಡಿದ್ದಾರೆ ಅದರ ಜೊತೆಗೆ ಈ ಕನ್ನಡ ಅಧ್ಯಯನ ಪೀಠವನ್ನು ನಡೆಸೋದಕ್ಕೆ ಪ್ರತಿ ವರ್ಷ ನಮ್ಮ ಸರ್ಕಾರದ ಕಡೆಯಿಂದ ನಲವತ್ತ್ಮೂರು ಲಕ್ಷ ನಲವತ್ತ್ಮೂರು ಲಕ್ಷ ನಲವತ್ತ್ಮೂರು ಲಕ್ಷ ಅಂತ ಹೋಗಿದೆ ಮೂರ್ನಾಲ್ಕು ವರ್ಷ ಆ ದುಡ್ಡನ್ನು ನಮ್ಮ ಸರ್ಕಾರ ಭರಿಸಿದೆ ಕಳೆದ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಈ ಕನ್ನಡ ಅಧ್ಯಯನ ಪೀಠಕ್ಕೆ ಐದು ಕೋಟಿಗಳ ಶಾಶ್ವತ ನಿಧಿಯನ್ನು ಕೊಟ್ಟಿದೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಅಷ್ಟು ದೊಡ್ಡ ಒಂದು ಮೊತ್ತವನ್ನು ಶಾಶ್ವತ ನಿಧಿಯಾಗಿ ಈ ಪೀಠಕ್ಕೆ ಕೊಟ್ಟಿದೆ ಇದೂ ಅಲ್ಲದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಇಲಾಖೆಯ ಒಬ್ಬ ಅಧಿಕಾರಿಯನ್ನು ಹಿಡಿದು ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈ ಪೀಠ ತಗೊಂಡಿದೆ ಅಂದರೆ ಉಳಿದ ಎಲ್ಲ ನೀತಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಇವರು ಎಲ್ಲ ದುಡ್ಡಿನ ಮೇಲೆ ಆನ್ ದ ಟಾಪ್ ಆಫ್ ಎವ್ರಿಥಿಂಗ್ ಅಂತ ಹೇಳುವ ಹಾಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಇವರು ಅನುದಾನವಾಗಿ ಪಡೆದಿದ್ದಾರೆ ಇಷ್ಟೆಲ್ಲ ಲಕ್ಷ ಕೋಟಿಗಳನ್ನು ಪಡೆದಿರುವಂಥ ಈ ಅಧ್ಯಯನ ಪೀಠ ಏನು ಮಾಡ್ತಿದೆ ಅಂತ ಹೇಳಿದರೆ ನೀವು ಪುರುಷೋತ್ತಮ ಬಿಳಿಮಲೆ ಅನ್ನುವ ಈ ಪ್ರೊಫೆಸರ್ ಅವರ ವೆಬ್ಸೈಟ್ ಇರ್ಬೋದು ಅಥವಾ ಅವರ ಫೇಸ್ಬುಕ್ ಪೇಜ್ ಇರ್ಬೋದು ಇವುಗಳನ್ನು ನೀವು ನೋಡಿದರೆ ನಿಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಏನಂತ ಹೇಳಿದರೆ ಅವರು ಮಾಡುವ ಕೆಲಸ ಏನು ಮೋದಿಯನ್ನು ತೆಗಳುವಂಥದ್ದು ಮೋದಿಯ ಎಲ್ಲ ಯೋಜನೆಗಳನ್ನು ತೆಗುವಂಥದ್ದು ಹೀಯಾಳಿಸುವಂಥದ್ದು ಬೈಯುವಂಥದ್ದು ಉದಾಹರಣೆಗೆ ಯೋಗ ಡೇಯನ್ನು ನಮ್ಮ ಮೋದಿ ಸರ್ಕಾರ ಪ್ರಾರಂಭ ಮಾಡಿತು ಆ ಸಮಯದಲ್ಲಿ ಇವರೊಂದು ಬಹಳ ದೊಡ್ಡ ಉದ್ದದ ಒಂದು ಫೇಸ್ಬುಕ್ ಪೋಸ್ಟನ್ನು ಬರೆದಿದ್ದರು ಯೋಗ ಹೇಗೆ ಒಳ್ಳೆಯದಲ್ಲ ಯೋಗ ಹೇಗೆ ಕೆಟ್ಟದು ಅನ್ನೋದನ್ನು ಪ್ರಾಜೆಕ್ಟ್ ಮಾಡೋದಕ್ಕೆ ಇವರೊಂದು ದೊಡ್ಡ ಫೇಸ್ಬುಕ್ ಪೋಸ್ಟನ್ನು ಬರೆದಿದ್ರು ಅಂದರೆ ಈ ಸರ್ಕಾರ ಮಾಡೋ ಯಾವ ಕೆಲಸವೂ ಕೂಡ ಒಳ್ಳೆಯದಲ್ಲ ಅನ್ನೋದನ್ನು ಈ ಸರ್ಕಾರದ ಎಲ್ಲ ಸಾಧನೆಗಳನ್ನು ಟೀಕಿಸೋದನ್ನೇ ಒಂದು ಕಾರ್ಯ ಮಾಡಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಜೆ ಎನ್ ಯು ಅನ್ನೋ ಒಂದು ಒಂದು ಕ್ಯಾಂಪಸ್ನಲ್ಲಿ ಕೂತ್ಕೊಂಡು ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ದುಡ್ಡನ್ನೇ ಅವರು ಬಳಸ್ಕೊಂಡು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಲ್ಲಿಯ ಹುಡುಗರನ್ನು ಎತ್ತಿ ಕಟ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಈ ರೀತಿಯ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈ ಜೆ ಎನ್ ಯುನಲ್ಲಿ ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕರಿರ್ಬೋದು ಇವರೆಲ್ಲರೂ ಕೂಡ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಈ ದೇಶವನ್ನು ನಾವು ಹೇಗೆ ಹಾಳು ಮಾಡೋದಕ್ಕೆ ಸಾಧ್ಯ ಈ ದೇಶದ ಪ್ರಗತಿಯನ್ನು ಹೇಗೆ ನಿಲ್ಲಿಸೋದಕ್ಕೆ ಸಾಧ್ಯ ಇದನ್ನು ಹೇಗೆ ಮತ್ತು ವಾಪಸ್ ಕುಂಠಿತಗೊಳಿಸೋದು ಸಾಧ್ಯ ಇದು ಈ ರೀತಿಯ ಒಂದು ನೆಗೆಟಿವ್ ಥಾಟ್ಗಳನ್ನು ವಿಧ್ವಂಸಕ ಯೋಚನೆಗಳನ್ನು ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಕೇವಲ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಬಯೋದಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರು ಕೂಡ ಆ ವಿದ್ಯಾರ್ಥಿಗಳಿಗೆ ಪ್ರಚೋದನೆಯನ್ನು ಕೊಡುವ ಮೂಲಕ ಈ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಈಗ ಏನು ನಾವು ಮಾಡಬೇಕು ನನಗನ್ಸೋ ಮಟ್ಟಿಗೆ ಈ ವಿಶ್ವವಿದ್ಯಾಲಯವನ್ನು ನಾವು ಸಂಪೂರ್ಣವಾಗಿ ಒಂದು ವರ್ಷದ ಕಾಲ ಅಥವಾ ಎರಡು ವರ್ಷದ ಕಾಲ ಮುಚ್ಚಿಬಿಡೋದು ವಾಸಿ ಅಂತ ನನಗನ್ಸುತ್ತೆ ಯಾಕಂತ ಹೇಳಿದರೆ ಇಲ್ಲಿ ನಡೀತಾ ಇರುವಂಥ ಈ ಎಲ್ಲ ಚಟುವಟಿಕೆಗಳನ್ನು ಒಂದು ಸಲ ನಿಲ್ಲಿಸಬೇಕು ಅಂತ ಹೇಳಿದರೆ ಅದು ನಿಧಾನವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಒಂದು ದೇಹಕ್ಕೆ ಕ್ಯಾನ್ಸರ್ ಬಂತು ಅಂತ ಹೇಳಿದರೆ ಕ್ಯಾನ್ಸರ್ ಗಡ್ಡೆ ಬೆಳೀತಾ ಇರಲಿ ನಾವು ಬೇರೆ ಕಡೆಯಿಂದ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೇವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನಾವು ಕ್ಯಾನ್ಸರ್ ಗಡ್ಡೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿಯ ಈ ಕ್ಯಾಂಪಸ್ನ ಒಳಗಡೆ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ಒಂದೆರಡು ವರ್ಷದ ಮಟ್ಟಿಗೆ ಈ ಕ್ಯಾಂಪಸನ್ನು ಕಂಪ್ಲೀಟಾಗಿ ಮುಚ್ಚಿ ಇಲ್ಲಿ ಒಂದು ಹೊಸ ರಕ್ತ ಬರುವ ಹಾಗೆ ಹೊಸ ಒಂದು ಚಿಂತನೆಗಳು ಬರುವ ಹಾಗೆ ನೋಡಿಕೊಂಡು ಆಮೇಲೆ ಈ ಕ್ಯಾಂಪಸನ್ನು ಮತ್ತೆ ಓಪನ್ ಮಾಡೋದು ಸೂಕ್ತ ಅಂತ ನನಗನ್ನಿಸ್ತದೆ ದಯಮಾಡಿ ಈ ವಿಚಾರವನ್ನು ನೀವು ತಿಳ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಈ ರೀತಿಯ ಯಾವುದೇ ಶಕ್ತಿಗಳು ಅದು ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕರಿರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಯಾವುದೇ ರೀತಿಯಲ್ಲಿ ನಮ್ಮ ದೇಶವನ್ನು ಏನು ಹಿಂದಕ್ಕೆ ಎಳೆಯುವಂತಹ ನಮ್ಮ ದೇಶವನ್ನು ಒಡೆಯುವಂತಹ ಈ ರೀತಿಯ ಚಿಂತನೆಗಳಿರ್ಬೋದು ಶಕ್ತಿಗಳಿರ್ಬೋದು ಇವುಗಳು ಕೆಲಸ ಮಾಡದೇ ಇರುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾದದ್ದು ನಮ್ಮ ಎಲ್ಲ ಭಾರತೀಯರ ಕರ್ತವ್ಯ ಅಂತ ನನಗನ್ನಿಸುತ್ತೆ ನಮಸ್ತೆ